ಈ ಸ್ಟೋರಿ ಒಂದು ಬ್ಯೂಟಿಫುಲ್ ಹುಡುಗಿಯ ಬಗ್ಗೆ. ಅವಳು ಒಬ್ಬ ಮುದುಕನ ಜೊತೆಗೆ ಬಾತ್ರೂಮ್ನಲ್ಲಿ ಇಡೀ ದಿನ ಲಾಕ್ ಆಗ್ಬಿಡ್ತಾಳೆ, ಅದು ಕೂಡ ಬೆತ್ತಲೆ. ಸೊ ಮುಂದೆ ಬಾತ್ರೂಮ್ನಲ್ಲಿ ಏನೆಲ್ಲ ಆಗುತ್ತೆ, ಈ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಸಿನಿಮಾದಲ್ಲಿ 1987 ಇಸವಿಯ ಸಮಯವನ್ನು ತೋರಿಸಲಾಗಿದೆ. ಸೀನ್ ಸ್ಟಾರ್ಟ್ ಆಗುತ್ತೆ ಒಬ್ಬ ಫೇಮಸ್ ಬರಹಗಾರ ಮೀಗಲ್ನಿಂದ. ಅವನು ರೆಸ್ಟೋರೆಂಟ್ನಲ್ಲಿ ಕೂತಿರ್ತಾನೆ, ಅಲ್ಲಿ ಒಂದು ಸುಂದರವಾದ ಹುಡುಗಿ ಬರ್ತಾಳೆ. ಅವಳ ಹೆಸರು ಆಂಜೆಲಾ. ಅವಳು ಮೀಗಲ್ನ ಇಂಟರ್ವ್ಯೂ ತಗೊಳ್ಳೋಕೆ ಬಂದಿರ್ತಾಳೆ ಮತ್ತು ಅವಳು ಕೂಡ ಒಂದು ರೈಟರ್ ಆಗಬೇಕು ಅಂತ ಆಸೆ ಹೊಂದಿರುತ್ತಾಳೆ. ಆಂಜೆಲಾ ಬಂದಾಗ ಮೀಗಲ್ ಅವಳನ್ನು ಏನಾದರೂ ತಿನ್ನಲು ಆರ್ಡರ್ ಮಾಡು ಅಂತ ಹೇಳ್ತಾನೆ. ನಂತರ ಆಂಜೆಲಾ ಮೀಗಲ್ಗೆ ನಾನು ಏನೋ ತೋರಿಸ್ಬೇಕು ಅಂತ ಹೇಳ್ತಾಳೆ. ನೀವು ಶಾಕ್ ಆಗಬೇಡಿ, ಏನು ತೋರಿಸ್ತಾಳೆ ಅಂತ ಅವಳು ಒಂದು ಆರ್ಟಿಕಲ್ ಮಾತ್ರ ತೋರಿಸ್ತಾಳೆ, ಅದು ಅವಳೇ ಬರೆದಿದ್ದಾಗಿರುತ್ತೆ. ಮೀಗಲ್ಗೆ ತೋರಿಸಿದಾಗ ಅವಳ ಆರ್ಟಿಕಲ್ ಅಷ್ಟೊಂದು ಇಷ್ಟ ಆಗಲ್ಲ. ಮೀಗಲ್ ಮತ್ತೆ ಹೇಳ್ತಾನೆ, ಒಬ್ಬ ಒಳ್ಳೆಯ ರೈಟರ್ ಹೇಗೆ ಆಗ್ತಾನೆ ಮತ್ತು ಒಳ್ಳೆಯ ಬರಹಗಾರಿಕೆ ಯಾರು ಕೂಡ ಕಲಿಸೋಕೆ ಆಗಲ್ಲ, ಅದು ಒಂದು ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ತಾನೆ. ಮತ್ತು ಅವಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ನಿನಗೆ ಏನಾದರೂ ಅರ್ಜೆಂಟ್ ಕೆಲಸ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆಂಜೆಲಾ ಇಲ್ಲ ನಾನು ಫ್ರೀ ಇದ್ದೀನಿ ಅಂತ ಹೇಳ್ತಾಳೆ. ನಂತರ ಮೀಗಲ್ ಆಂಜೆಲಾಗೆ ತನ್ನ ಕೋಟಿನ ಜೇಬಿನಿಂದ ಕೀ ತಗೋ ಅಂತ ಹೇಳ್ತಾನೆ ಮತ್ತು ಇದು ನನ್ನ ಫ್ರೆಂಡ್ ಲೂಯಿಸ್ನ ಮನೆಯ ಕೀ ಆಗಿದೆ, ಅವನು 2 ದಿನ ಆಚೆ ಹೋಗಿದ್ದಾನೆ. ನಂತರ ಆಂಜೆಲಾ ಕೈ ಚುಂಬಿಸಿ ನಾನು ನಿನ್ನ ಜೊತೆಗೆ 2 ಗಂಟೆ ಕಳೀಬೇಕು, ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾನೆ. ಆಂಜೆಲಾಗೆ ಅವನ ಜೊತೆಗೆ ಹೋಗೋದು ಅಷ್ಟೊಂದು ಸರಿ ಅನ್ಸಲ್ಲ, ಆದರೆ ಅವಳು ಮೀಗಲ್ನಿಂದ ತುಂಬ ಕಲಿಬಹುದು ಅಂತ ಅವನ ಜೊತೆಗೆ ಬರ್ತಾಳೆ. ಮೀಗಲ್ ಅವಳನ್ನು ತನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಬಂದ ಮೇಲೆ ಆಂಜೆಲಾಗೆ ಡ್ರಿಂಕ್ಸ್ ಕೊಟ್ಟು ಅವಳ ಜೊತೆಗೆ ಮಾತಾಡಲು ಶುರು ಮಾಡ್ತಾನೆ ಮತ್ತು ಮಾತಾಡ್ತಾ ಅವಳನ್ನು ಟಚ್ ಮಾಡಿ ಅವಳ ಗ್ಲಾಸ್ ತೆಗೆದು ಕಿಸ್ ಕೊಡ್ತಾನೆ. ಮತ್ತೊಂದು ಕ್ಷಣಕ್ಕೆ ಈಗ ಕಿಸ್ ಕೊಡಲು ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಮೀಗಲ್ ಒಬ್ಬ ಕ್ಲಿಯರ್ ಕಟ್ ವ್ಯಕ್ತಿಯಾಗಿದ್ದು ಅವನಿಗೆ ಏನನ್ಸುತ್ತೆ ಅವಳ ಜೊತೆಗೆ ಮಾಡ್ತಾ ಹೋಗ್ತಾನೆ. ಆದರೆ ಆಂಜೆಲಾಗೆ ಹೆಸಿಟೇಟ್ ಫೀಲ್ ಆಗ್ತಾ ಇರುತ್ತೆ, ಅವನು ಅವಳ ತಂದೆಯ ವಯಸ್ಸಿನವನಾಗಿದ್ದ. ನಂತರ ಮೀಗಲ್ ಮಂಚದ ಮೇಲೆ ಕುಂತು ನೀನು ಬಟ್ಟೆ ಬಿಚ್ಚು ಅಂತ ಅವಳಿಗೆ ಹೇಳ್ತಾನೆ, ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಆಂಜೆಲಾ ಏನಾದರೂ ಕಲಿಬೇಕಂತ ಬಂದಿದ್ದಾಳೆ, ಹಾಗೆ ಬದಲಿಗೆ ನನಗೆ ಕೂಡ ಏನಾದರೂ ಸಿಗಬೇಕಲ್ಲ ಅಂತ ಟ್ರೈ ಮಾಡ್ತಾನೆ. ಆದರೆ ಆಂಜೆಲಾ ನಾನು ಬಟ್ಟೆ ಬಿಚ್ಚಲ್ಲ ಅಂತ ಅಲ್ಲಿಂದ ಹೋಗ್ತಾಳೆ. ಆದರೆ ಅವಳು ಮತ್ತೊಂದು ಕ್ಷಣಕ್ಕೆ ಬರೀ ಓಪನ್ ಶರ್ಟ್ ಮಾತ್ರ ಹಾಕೊಂಡು ಕೆಳಗಡೆ ಎಲ್ಲ ಓಪನ್ ಇಟ್ಕೊಂಡು ಮೀಗಲ್ ಹತ್ರ ಬರ್ತಾಳೆ. ಅವನ ಎದುರಿಗೆ ನಿಂತು ಮನಸ್ಸಲ್ಲಿ ಈ ಮುದಿಯ ಏನು ಕಿಸಿತಾನೆ ಅಂತ ಅಂದ್ಕೊಳ್ತಾಳೆ. ಮೀಗಲ್ ಅವಳನ್ನು ಬೆತ್ತಲೆ ನೋಡಿ ತುಂಬ ಖುಷಿಪಟ್ಟು ಈಗ ಬಲ್ಬ್ ಆನ್ ಆಯಿತು ಹತ್ರ ಬಾ ಅಂತ ಕರೀತಾನೆ. ಆಂಜೆಲಾ ಅವನ ಹತ್ರ ಬಂದು ಕುಂತಾಗ ಮೀಗಲ್ ಅವಳ ಶರ್ಟನ್ನು ತೆಗೆದು ಕಂಪ್ಲೀಟಾಗಿ ಅವಳನ್ನು ಬೆತ್ತಲೆ ಮಾಡ್ತಾನೆ ಮತ್ತು ಅವಳ ಬಾಡಿ ಮೇಲೆ ಪೇಂಟಿಂಗ್ ಮಾಡಲು ಹೋಗ್ತಾನೆ. ಆಗ ಆಂಜೆಲಾ ನೀನೇನು ಮಾಡ್ತಾ ಇದೆಯಾ, ಹುಚ್ಚನಾಗಿದೆಯಾ ಅಂತ ಶವರ್ ಮಾಡೋಕ್ಕೆ ಬಾತ್ರೂಮ್ಗೆ ಹೋಗ್ತಾಳೆ. ಆಗ ಮೀಗಲ್ ಕೂಡ ಅವಳ ಹಿಂದೆನೆ ಹೋಗಿ ತನ್ನ ಬಟ್ಟೆ ಎಲ್ಲವನ್ನು ಬಿಚ್ಚಿ ಬಾತ್ರೂಮ್ ಒಳಗೆ ಎಂಟ್ರಿ ಮಾಡ್ತಾನೆ. ಆಂಜೆಲಾಗೆ ಗೊತ್ತಾಗುತ್ತೆ ಇವನ ಉದ್ದೇಶ ಸರಿಯಿಲ್ಲ, ನಾನು ಆದಷ್ಟು ಬೇಗ ಬಾತ್ರೂಮಿಂದ ಆಚೆ ಹೋಗಿಲ್ಲ ಅಂದರೆ ಈ ಮುದಿಯ ಸರಿಯಾಗಿ ನನ್ನ ಬ್ಯಾಂಡ್ ಬಾರಿಸ್ತಾನೆ. ಆಂಜೆಲಾ ಅವನು ಒಳಗಡೆ ಬಂದ್ ಕೂಡಲೇ ನಾನು ಆಚೆ ಹೋಗ್ತೀನಿ ಅಂತ ಡೋರ್ ಓಪನ್ ಮಾಡಲು ಹೋಗ್ತಾಳೆ. ಆದರೆ ಡೋರ್ ಓಪನ್ ಆಗೋದೇ ಇಲ್ಲ. ಆದರೆ ಮುದುಕ ಕೂಡ ತನ್ನ ಶಕ್ತಿ ಪ್ರದರ್ಶನ ಮಾಡುತ್ತಾ ಟ್ರೈ ಮಾಡ್ತಾನೆ, ಆದರೆ ವರ್ಕೌಟ್ ಆಗಲ್ಲ. ನಂತರ ಜೊತೆಗೇ ಇಬ್ರು ಡೋರ್ ಓಪನ್ ಮಾಡಲು ಟ್ರೈ ಮಾಡ್ತಾರೆ, ಆದರೆ ಡೋರ್ ಜಾಮ್ ಆಗಿಬಿಡುತ್ತೆ. ನಂತರ ಆಂಜೆಲಾ ವಿಂಡೋ ಹತ್ರ ಹೋಗಿ ಸಹಾಯಕ್ಕಾಗಿ ಕೂಗ್ತಾಳೆ. ಆದರೆ ಮೀಗಲ್ ಹೇಳ್ತಾನೆ, ನೀನೇನು ಮಾಡ್ತಾ ಇದೀಯಾ, ಜನ ನಮ್ಮ ಇಬ್ಬರನ್ನು ಈ ತರ ಬಾತ್ರೂಮ್ನಲ್ಲಿ ಲಾಕ್ ಆಗಿ ಬೆತ್ತಲಾಗಿ ನೋಡಿದ್ರೆ ಏನು ಅನ್ಕೊಳ್ತಾರೆ, ಸುಮ್ಮನೆ ಇರುವಂತ ಅವಳಿಗೆ ಹೇಳಿ ಮತ್ತೆ ಯೋಚನೆ ಮಾಡ್ತಾನೆ. ತನ್ನ ಫ್ರೆಂಡ್ ಮಂಡೇ ಬರ್ತಾನೆ, ಇವತ್ತು ಸ್ಯಾಟರ್ಡೆ, ಸೊ 2 ದಿನ ಹಾಗೆ ನಾವು ಬಾತ್ರೂಮ್ನಲ್ಲಿ ಲಾಕ್ ಆಗಿರಬೇಕು ಅಂತ ಮೈಂಡ್ ಚೇಂಜ್ ಮಾಡಿಕೊಂಡು ಅವನು ಕೂಡ ಸಹಾಯಕ್ಕಾಗಿ ತುಂಬಾ ಕಿರುಚಾಡ್ತಾನೆ. ಆದರೆ ಅವನ ಕೂಗು ಯಾರಿಗೂ ಕೇಳಿಸಲ್ಲ ಮತ್ತು ಅವರ ಹತ್ರ ಕೇವಲ ಒಂದು ಟವಲ್ ಮಾತ್ರ ಇತ್ತು, ಅದು ಕೂಡ ಮೀಗಲ್ ಹಾಕೊಂಡಿದ್ದ. ಮೀಗಲ್ ಅದನ್ನು ಆಂಜೆಲಾಗೆ ಕೊಟ್ಟು ಫುಲ್ಲಾಗಿ ಬೆತ್ತಲೆಯಿಂದ ಓಡಾಡ್ಕೊಂಡಿರ್ತಾನೆ. ಈಗ ಇಬ್ಬರು ಕೂಡ ಮಾತಾಡಲು ಶುರು ಮಾಡ್ತಾರೆ, ಯಾಕಂದರೆ ಬೇರೆ ಆಪ್ಷನ್ ಕೂಡ ಇದ್ದಿಲ್ಲ. ಮೀಗಲ್ ಆಂಜೆಲಾಗೆ ಹೇಳ್ತಾನೆ, ನಿನ್ನ ತಂದೆ ಏನು ಮಾಡ್ತಾರೆ? ಆಗ ಆಂಜೆಲಾ ಅವರು ಆರ್ಮಿಯಲ್ಲಿ ಇದ್ದರು ಅಂತ ಹೇಳ್ತಾಳೆ. ಅವನ ಹೆಸರು ಕೇಳಿದಾಗ ಆಂಜೆಲಾ ಹೇಳ್ತಾಳೆ, ಆಗ ಮೀಗಲ್ ನಿನ್ನ ತಂದೆಯ ಪರಿಚಯ ನನಗೆ ಮೊದಲೇ ಇದೆ ಮತ್ತು ನಿನ್ನ ಅಕ್ಕ ಕೂಡ ಗೊತ್ತು ನನಗೆ, ನಿನ್ನ ಸಿಸ್ಟರ್ ಆ್ಯಕ್ಟಿಂಗ್ ಕಲಿಯೋ ಟೈಮಲ್ಲಿ ನಾವು ಜೊತೆಗೇ ಇದ್ವಿ, ನಾನು ಅವಳನ್ನು ಟ್ರೈ ಕೂಡ ಮಾಡಿದೆ, ಆದರೆ ಅವಳು ಪ್ರತಿ ಸಾರಿ ನನ್ನ ಇಗ್ನೋರ್ ಮಾಡ್ತಾ ಇದ್ಲು ಮತ್ತು ನಿನ್ನ ತಂದೆ ಮತ್ತು ನಿನ್ನ ಸಿಸ್ಟರ್ ನಡುವೆ ಅಷ್ಟೊಂದು ಆಗಿ ಬರ್ತಾ ಇದ್ದಲ್ಲ, ಅವ್ರು ಯಾವಾಗಲೂ ಫೈಟ್ ಮಾಡ್ತಾ ಇದ್ರು. ಅದಕ್ಕೆ ಆಂಜೆಲಾ ಅವರು ಈಗ ಕೂಡ ಫೈಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾಳೆ. ಹೀಗೆ ಮೀಗಲ್ ಮಾತಾಡ್ತಾ ಅವಳ ಹತ್ರ ಬಂದು ಟಚ್ ಮಾಡ್ತಾನೆ, ಆದರೆ ಆಂಜೆಲಾ ಅವನಿಂದ ದೂರ ಸರಿದು ಕೂರ್ತಾಳೆ. ಮೀಗಲ್ ಮತ್ತೆ ಹೇಳ್ತಾನೆ, ಈಗ ನಮ್ಮಿಬ್ಬರ ನಡುವೆ ಏನು ನಡೆದಿಲ್ಲ ಅಂದ್ರೂ ಕೂಡ ಜನ ಸುಮ್ಮನೆ ಇರಲ್ಲ, ಅವ್ರು ಅನ್ಕೊಳ್ತಾರೆ ನಮ್ಮಿಬ್ಬರ ನಡುವೆ ದೈಹಿಕ ಸಂಬಂಧ ಆಗಿದೆ, ಮ್ಯಾಟರ್ ಎಲ್ಲ ಮುಗಿದು ಹೋಗಿದೆ ಅಂತ ಹೇಳಿ ಅವಳಿಗೆ ಕನ್ವಿನ್ಸ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಆಂಜೆಲಾ ಮತ್ತೆ ಹೆಲ್ಪ್ಗಾಗಿ ಕಿಟಕಿ ಹತ್ರ ನಿಂತು ಕೂಗ್ತಾಳೆ. ಮೀಗಲ್ಗೆ ಅವಳು ಬರೀ ಟವಲ್ನಲ್ಲಿ ಇದ್ದಿದ್ದು ನೋಡಿ ಮತ್ತೆ ಆಸೆ ಹುಟ್ಟುತ್ತೆ, ಅವನು ಮತ್ತೆ ಹತ್ರ ಹೋಗಿ ಟಚ್ ಮಾಡ್ತಾನೆ. ಆದರೆ ಆಂಜೆಲಾ ನನ್ನ ಸುಮ್ಮನೆ ಬಿಡು, ನಾನು ಇಲ್ಲಿಂದ ಹೋಗಬೇಕು ಅಷ್ಟೇ ಅಂತ ಜೋರು ಮಾಡ್ತಾಳೆ. ಈಗ ಮೀಗಲಿ ಕೂಡ ತಲೆಕೆಟ್ಟು ಹೋಗುತ್ತೆ, ನಾನು ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡೆ ಮತ್ತು ಅವನು ತುಂಬಾ ಬೇಜಾರಾಗಿ ಸುಮ್ಮನೆ ಕುಂದಿರ್ತಾನೆ.
ಆಗ ಆಂಜೆಲಾ ಅವನು ಬೇಜಾರಾಗಿದ್ದು ನೋಡಿ ಅವನ ಹತ್ರ ಹೋಗ್ತಾಳೆ ಮತ್ತು ಇಬ್ಬರು ಆಗ ದೈಹಿಕ ಸಂಬಂಧ ಹೊಂದುತ್ತಾರೆ. ಕಡೆಗೆ ಈ ಮುದುಕ ತನ್ನ ಆಸೆಯನ್ನು ಈಡೇರಿಸಿಕೊಳ್ತಾನೆ. ನಂತರ ಆಂಜೆಲಾಗೆ ತುಂಬಾನೇ ಹಸಿವು ಆಗ್ತಾ ಇರುತ್ತೆ. ಆಗ ಮೇಗಲ್ ಹೇಳ್ತಾನೆ ಫುಡ್ ಅನ್ನು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡುತ್ತಾ ತಿನ್ಬೇಕು, ಅದೇ ತರ ರೈಟಿಂಗ್ ಕೂಡ ಅಂತ ತನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಅವಳಿಗೆ ಹೇಳ್ತಾ ಇರ್ತಾನೆ ಮತ್ತು ತನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಆಂಜೆಲಾ ಮೇಲೆ ಬಿಗಿತಾ ಇರ್ತಾನೆ. ಆಗ ಆಂಜೆಲಾ ನಿನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಮಾತ್ರಕ್ಕೆ ನೀನು ಏನ್ ಬೇಕಾದ್ರೂ ಹೇಳ್ತೇನೆ ನನಗೆ ಅಂತ ಸೆಟ್ ಮಾಡ್ತಾಳೆ. ಆ ಟೈಮಲ್ಲಿ ಕಿಟಕಿಯಿಂದ ಯಾರೋ ಮಾತಾಡ್ತಾ ಇರೋ ಸೌಂಡ್ ಬರುತ್ತೆ. ಇವನು ಎದ್ದು ನೋಡಿದಾಗ ಯಾರೋ ಒಬ್ಬ ಕಾಣಿಸ್ತಾನೆ. ಇವನು ತನ್ನ ಫ್ರೆಂಡ್ಗೆ ಕಾಲ್ ಮಾಡಲು ಹೇಳ್ತಾನೆ. ಮೀಗಲ್ ಫ್ರೆಂಡ್ ಬಂದು ಬಾತ್ರೂಮ್ ಡೋರ್ ಓಪನ್ ಮಾಡ್ತಾನೆ. ಆಗ ಆಂಜೆಲಾ ಅಲ್ಲಿಂದ ಬರೀ ಟವಲ್ನಲ್ಲಿ ಓಡ್ ಹೋಗ್ತಾಳೆ. ಆಂಜೆಲಾ ಹೋಗೋ ಟೈಮಲ್ಲಿ ಮೀಗಲ್ಗೆ ಹೇಳ್ತಾಳೆ ನಮ್ಮಿಬ್ಬರ ನಡುವೆ ನಡೆದಿದ್ದೆಲ್ಲ ಒಂದು ಆಕ್ಸಿಡೆಂಟ್ ಮಾತ್ರ, ನಾನು ಮತ್ತೆ ನಿನ್ನ ಹತ್ರ ಬರಲ್ಲ ಅಂತ ಹೇಳಿ ಮನೆ ಕಡೆಗೆ ಹೋಗ್ತಾಳೆ. ಸೊ ಈ ತರ ಈ ಮೂವಿ ಕೊನೆಗೊಳ್ಳುತ್ತೆ. ಫ್ರೆಂಡ್ಸ್, ನಿಮಗೆ ಈ ಸ್ಟೋರಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಹಾಗೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲೇ ಒಂದು ಲೈಕ್ ಮಾಡಿ.